ಐರನ್ ಮತ್ತು ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ಸೇವಿಸಿದಂತಹ ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಇದೀಗ ಸವದತ್ತಿ ತಾಲೂಕಿನ ಬಸಡೋನಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲ ವಿದ್ಯಾರ್ಥಿಗಳು ಊಟದ ಬಳಿಕ ಸೇವಿಸಬೇಕಾಗಿದ್ದ ಮಾತ್ರೆಯನ್ನು ಊಟಕ್ಕೆ ಮೊದಲೇ ಸೇವಿಸಿದ್ರಿಂದ ಈ ಘಟನೆ ಸಂಭವಿಸಿದೆ. ಮಾತ್ರೆ ಸೇವಿಸಿದ 15 ವಿದ್ಯಾರ್ಥಿನಿಯರು, 6 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಹೊಟ್ಟೆನೋವು ತಲೆನೋವು ಅಂತೂ ಬಳಲ್ತಾ ಇದ್ದ 21 ಮಂದಿಗೆ ಸವದತ್ತಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗಿದೆ. ಟಿಎಚ್ಒ ಡಾಕ್ಟರ್ ಮಹೇಶ್ ಚಿತ್ರಗಿ, ಬಿಇಒ ಶ್ರೀಶೈಲ್ ಕರಿಕಟ್ಟಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಪಾಪ ಮಕ್ಕಳು ಐರನ್ ಮತ್ತು ಫೋಲಿಕ್ ಆಸಿಡ್ ಮಾತ್ರೆ ಸಾಮಾನ್ಯ ಆಫ್ಟರ್ ಫುಡ್ ತಗೊಳಕ್ ಹೇಳ್ತಾರೆ. ಬಟ್ ಇವ್ರು ಏನೋ ಕನ್ಫ್ಯೂಷನ್ ಆಗಿರ್ಬೇಕು, ಒಬ್ರು ತಗೊಂಡ್ರಲ್ಲ ಅನ್ಕೊಂಡು ಎಲ್ಲರೂ ಊಟಕ್ಕಿಂತ ಅಂದ್ರೆ ಬಿಫೋರ್ ಫುಡ್ ತಗೊಂಡಿದ್ದಾರೆ, ಅದು ತಡ್ಕೊಳಕ್ ಆಗಿಲ್ಲ ದೇಹಕ್ಕೆ, ಹಾಗಾಗಿ ಅಸ್ವಸ್ಥರಾಗಿದ್ದಾರೆ. ಈ ಒಂದು ತಲೆನೋವು, ಹೊಟ್ಟೆನೋವು ಈ ರೀತಿಯಾಗಿ ಬಳಲ್ತಾ ಇದ್ರು 21 ಜನ, 15 ಜನ ಹೆಣ್ಮಕ್ಳು, 6 ಜನ ಹುಡುಗರು ಅಂದ್ರೆ ವಿದ್ಯಾರ್ಥಿಗಳು. ಇದೀಗ ಅವ್ರನ್ನ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ. ಅವರಿಗೆ ಐರನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಏನಕ್ಕೂ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಹಾಸ್ಟೆಲ್ ಅಲ್ಲಿ ಇದ್ರು ಅನ್ಸುತ್ತೆ ಇವರೆಲ್ಲ ಮಕ್ಕಳು, ಅವ್ರಗಳೀಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ.